ತೊಂದರೆಗಿತ್ತು, ನನ್ನ ಆರ್ಥಿಕ ಪರಿಸ್ಥಿತಿ ಭಾಳ ತೊಂದರೆಗಿತ್ತು, ನನಗೊಂದು ಹೊತ್ತಿನ ಊಟಕ್ಕೂ ನಾನು ವರ್ಜನೆಯಾಗಿದ್ದೆ, ನಾನೊಂದು ಏನಾರ ಒಂದು ದುಡಿಮೆ ಮಾಡಬೇಕಲ್ಲ, ಸ್ವಾವಲಂಬಿ ಆಗಬೇಕಲ್ಲ ಅಂತ ಏಕಾಸ ನಾನು ಆಸೆ ಪಟ್ಟಿದ್ದೆ. ಅಂತ ವಿಷಯದೊಳಗೆ ಈ ರೊಟ್ಟಿ ಮಿಷನ್ ಅನ್ನು ನಾವು ಆಯ್ಕೆ ಮಾಡ್ಕೊಂಡಾಗ ನನಗೆ ಈಗ ಅನ್ನ ಹಾಕಿದ್ದ ಈ ರೊಟ್ಟಿ ಮಿಷನ್. ತಿಂಗಳಕ್ಕೆ ಒಂದು ಏನೂ ಇಲ್ಲ ಅಂತಂದ್ರು ನನ್ನ ಖರ್ಚು ಕಂದಾಯ ತೆಗೆದ ಕಾಸು 30,000 ರೂಪಾಯಿಂದ 40,000 ರೂಪಾಯಿ ಒಳಗಿನ ಉಳಿತಾಯ ಮಾಡ್ತದೆ. ತಾಸಿಗೆ ಏನಲ್ಲ ಅಂತಂದ್ರು 400ರಿಂದ 500 ರೊಟ್ಟಿ ತೆಗಿತೈತಿ. ಮಾಡುವಂತ ಮಹಿಳೆಯರಿಗೆ ಅಥವಾ ಪುರುಷರಿಗೆ ಏನಂತ ಹೇಳ್ತಾರೆ ಸರ್ ಹಳ್ಳಿಯಲ್ಲಿ? ಯಾಕಂದ್ರೆ ಮಹಿಳೆಯರನ್ನು ಮಾಡಬಹುದು, ಪುರುಷರನ್ನು ಮಾಡಬಹುದು, ಆಮೇಲೆ ನಮ್ಮಂತ ವಿಕಲಚೇತನರನ್ನು ಮಾಡಬಹುದು. ಈ ನಂದಿ ಬ್ರ್ಯಾಂಡ್ ಮಿಷನ್ ತಗೊಳ್ರಿ ಅಂತ ಕಾಸ ಅವ್ರು ಹೇಳಿದ್ರು. ಅದಕ್ಕೆ ಈ ನಂದಿ ಬ್ರ್ಯಾಂಡ್ ನೋಡಿದ್ವಿ, ಚಿಕ್ಕ ಮಿಷನ್ ಇತ್ತಂತಂದ್ರು ಬಹಳ ಚೊಕ್ಕವಾಗಿ ಐತಿ. ಎಲ್ಲಾ ಕಡೆ ಇಲ್ಲಿ ಊರಾಗ ಕೊಡ್ತೇವ್ರಿ, ಎಲ್ಲಾರು ಹಿಟ್ಟು ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾರ್ರಿ. ಒಂದಷ್ಟು ಮಂದಿ ಕೇಳಿದ್ರ ನಾವ ಹಿಟ್ಟು ನಮ್ದ ಹಿಟ್ಟು ಅವ್ರು ರೊಕ್ಕ ಕೊಟ್ಟು ಹೋಗ್ತಾರ್ರಿ. ವೀಕ್ಷಕ್ರಿ ನಮಸ್ಕಾರ ಎಲ್ಲರಿಗೂ, ಹೇಗಿದ್ರ ನಾ ಅಬ್ದುಲ್ ಮಾತಾಡ್ತಾ ಇದೀನಿ. ಸೊ ಇವತ್ತು ರೊಟ್ಟಿ ಮಷಿನ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ. ಹಳ್ಳಿಯಲ್ಲಿ ಇದ್ಕೊಂಡೆ ವಿಕಲಚೇತನ ವ್ಯಕ್ತಿ ಅವರು ಅಂದ್ರೆ ಚೆನ್ನಯ್ಯ ಸರ್ ಅವರು ವಿಕಲಚೇತನ ವ್ಯಕ್ತಿಯಾಗಿ ಇದ್ಕೊಂಡು ಏನಂತಂದ್ರೆ ರೊಟ್ಟಿ ಮಷಿನ್ ಇಂದ ತಿಂಗಳಿಗೆ ಏನಂತಂದ್ರೆ 30,000ರಿಂದ 40,000 ರೂಪಾಯಿ ದುಡಿಮೆ ಮಾಡ್ತಾ ಇದಾರೆ. ನಮಸ್ತೆ. ನಮಸ್ತೆ ಸರ್. ಇದೀನಿ ಸರ್, ನಿಮ್ ಹೆಸರು ಪರಿಚಯ ತಿಳಿಸ್ಕೊಡಿ ಸರ್. ನಮಸ್ತೆ, ನನ್ನ ಹೆಸರು ಚೆನ್ನಯ್ಯ ಪತ್ರ ಮುಪ್ಪಿನಮಠ, ಸಾಕಿನಗಳಿಗೆ ಉಲ್ಕೊಪ್ಪ, ತಾಲೂಕು ಕಲ್ಗಟಗಿ, ಜಿಲ್ಲಾ ಧಾರವಾಡ, ಗ್ರಾಮ ದೇವಿ ರೊಟ್ಟಿ ಕೇಂದ್ರ ಅಂತ ಕಾಸ ಒಂದು ಕೇಂದ್ರ ಇಟ್ಕೊಂಡಿವಿ. ನನ್ಗೆ ಬೋನ್ಸ್ ಆಪರೇಷನ್ ಆಗಿದ್ದ ಕಾರಣಕ್ಕಾಗಿ ನನಗೆ ಸುಮಾರು 10 ವರ್ಷಗಳಿಂದ ನೆಲದ ಹಿಡಿದು ಮಲ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನೊಂದು ಏನಾರ ಒಂದು ದುಡಿಮೆ ಮಾಡ್ಬೇಕಲ್ಲ, ಸ್ವಾವಲಂಬಿ ಆಗಬೇಕಲ್ಲ ಅಂತ ಏಕಾಸ ನಾನು ಆಸೆ ಪಟ್ಟಿದ್ದೆ. ನಾನು ಇನ್ನೊಬ್ರಿಗೆ ಭಾರ ಆಗಬಾರ್ದು ಅಂತ ಏಕಾಸ ನಾನು ವಿಚಾರ ಮಾಡಿದ್ದೆ. ತೊಂದರೆಗಿತ್ತು, ನನ್ನ ಆರ್ಥಿಕ ಪರಿಸ್ಥಿತಿ ಭಾಳ ತೊಂದರೆಗಿತ್ತು, ನನಗೊಂದು ಹೊತ್ತಿನ ಊಟಕ್ಕೂ ನಾನು ವರ್ಜನೆಯಾಗಿದ್ದೆ. ಅಂತ ವಿಷಯದೊಳಗೆ ಈ ರೊಟ್ಟಿ ಮಿಷನ್ ಅನ್ನು ನಾವು ಆಯ್ಕೆ ಮಾಡ್ಕೊಂಡಾಗ ನನಗೆ ಈಗ ಅನ್ನ ಹಾಕಿದ್ದ ಈ ರೊಟ್ಟಿ ಮಿಷನ್. ತಿಂಗಳಕ್ಕೆ ಒಂದು ಏನೂ ಇಲ್ಲ ಅಂತಂದ್ರು ನನ್ನ ಖರ್ಚು ಕಂದಾಯ ತೆಗೆದ ಕಾಸು 30,000 ರೂಪಾಯಿಂದ 40,000 ರೂಪಾಯಿ ಒಳಗಿನ ಉಳಿತಾಯ ಮಾಡ್ತದೆ. ಇದರಿಂದ ನನ್ನ ಮಂತ್ಯಾನ ಉದ್ದಾರ ಆತವ್. ಬಹಳ ಚೆನ್ನಾಗಿ ನಡೀತಿದೆ ಸರ್. ಸರ್, ಈಗ ಮಾರ್ಕೆಟಿಂಗ್ ಅನ್ನೋ ವಿಚಾರಕ್ಕೆ ಬಂದ ನಿಮ್ಗೆ ಹೆಂಗ ಅನ್ಸಿತ್ತು ಸರ್? ಮೊದಲ ನಮಗೆ ತ್ರಾಸ್ ಅನಿಸ್ತಿ ಅಂತಂದ್ರೆ ಹೋಗ್ತಿನೋ ಇಲ್ಲ ಅಂತ ಭಯ ಭಯದಿಂದ ತಗೊಂಡ್ವಿ. ಅದ್ಗಳು ಎಂತ ಪರಿಚಯ ಆತು, ಆದ್ಮೇಲೆ ಬೋರ್ಡ್ ಹಾಕಿದ್ವಿ. ಎಲ್ಲಾರು ಮದುವೆ ಮತ್ತು ಸಮಾರಂಭ ಮತ್ತು ಸಣ್ಣ ಪುಟ್ಟ ಕಾರ್ಯಗಳಿಗೆ, ಡಾಬಾ ಮತ್ತು ಈ ಸಣ್ಣ ಹೋಟೆಲ್ಗಳಿಗೆ, ಆಮೇಲೆ ಖಾನಾವಳಿಗೆ ನಾವು ಪರಿಚಯ ಮಾಡಿದ್ವಿ. ಪರಿಚಯ ಮಾಡಿದ್ಗಳು ಅಂತಂದ್ರೆ ಈ ದಿನನಿತ್ಯ ಸಹ ರೊಟ್ಟಿ ಹೋಗ್ತಾ ಇದೆ. ಮಾಡುವಂತ ಮಹಿಳೆಯರಿಗೆ ಅಥವಾ ಪುರುಷರಿಗೆ ಏನಂತ ಹೇಳ್ತಾರೆ ಸರ್ ಹಳ್ಳಿಯಲ್ಲಿ? ಸರ್, ಇದು ಎಲ್ಲರಿಗೂ ಅನ್ವಯಿಸ್ತಾ ಇತ್ತು ಸರ್ ಇದು. ಯಾಕಂದ್ರೆ ಮಹಿಳೆಯರನ್ನು ಮಾಡಬಹುದು, ಪುರುಷರನ್ನು ಮಾಡಬಹುದು, ಆಮೇಲೆ ನಮ್ಮಂತ ವಿಕಲಚೇತನರನ್ನು ಮಾಡಬಹುದು. ಸರ್, ಈಗ ರೊಟ್ಟಿ ಇದೇ ತರ ಬರುತ್ತಲ್ವಾ? ಇದೇ ತರ ಬರ್ತದೆ ಸರ್. ಓಕೆ ಸರ್, ಈಗ ಮಷಿನ್ ಅಲ್ಲಿ ರೊಟ್ಟಿ ಮಾಡೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಕೇಳ್ತಿರ್ತಾರೆ. ಈಗ ಕೈಯಿಂದ ಮಾಡೋಕ್ಕೂ ಮಷಿನ್ ಇಂದ ಮಾಡೋಕ್ಕೂ ಯಾವ ತರ ಸರ್? ಏನು ಇಲ್ಲ ಸರ್, ಮೊದಲಿನ ಹಳ್ಳಿ ಮಂದಿ ಏನು ಮೊದಲು ಮಾಡ್ತಿದ್ರಲ್ಲ, ಅಮ್ಮಂದಿರ ಏನ್ ಮಾಡ್ತಿದ್ರು ಸರ್, ಅದೇ ಸೇಮ್ ಬರ್ತತಿ, ಅದೇ ಸೇಮ್ ಬರ್ತದೆ ನೋಡ್ರಿ ಸರ್. ಇಲ್ಲ ಅಮ್ಮಂದ್ರೆ ಹೆಂಗ ಇದ್ ಮಾಡ್ತಾರೆ ಆತರ ಬಂದಿದೆ. ಓಕೆ ಸರ್. ಓಕೆ, ಅದೇ ಸರ್ ಸರ್. ಇದರಿಂದ ಏನಿಲ್ಲ, ಮಷಿನ್ ಇಂದ ಮಾಡಿದ್ರಿಂದ ಏನ್ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ಆರೋಗ್ಯಕ್ಕೆ ತೊಂದರೆ ಇಲ್ಲ, ಎಲ್ಲದಕ್ಕೂ ಚಲೋ ಆಕ ಸರ್. ಓಕೆ, ಏನಿಲ್ಲ, ಇದೆಲ್ಲ ತರ ಇದೆ ಸೇಮ್ ಆಕತ್ರಿ. ಓಕೆ, ಯಾವ ತರ ಬೇಕು ಆತರ ರೊಟ್ಟಿ ಇದ್ ಮಾಡ್ಕೋಬಹುದು ಮಾಡಬಹುದು ಸರ್. ಹೆಲ್ತ್ ಆಪರೇಷನ್ ಆದಾಗ ನಮಗ್ ಮನೆಗೆ APD ಸಂಸ್ಥೆ ಅಂತ ಕಾಸ ಒಬ್ರು ಬಂದ್ರು. APD ಸಂಸ್ಥೆ ಬಂದ ಕಾಸ ನಮ್ಗೆ ಅವ್ರು ಕೈ ಹಿಡಿದು, ಆಮೇಲೆ ಅವರು ಬಂದ ಕಾಸ ಸೆಲ್ಕೋದವ್ರಿಗೆ ನಮ್ಮನ್ನ ಪರಿಚಯ ಮಾಡಿದ್ರು. ಸೆಲ್ಕೋದವ್ರು ಹೋಗಿ ಕಾಸ ನಮ್ಗ ಈ ನಂದಿ ಬ್ರ್ಯಾಂಡ್ ಮಿಷನ್ ತಗೊಳ್ರಿ ಅಂತ ಕಾಸ ಅವ್ರು ಹೇಳಿದ್ರು. ಅದಕ್ಕೆ ಈ ನಂದಿ ಬ್ರ್ಯಾಂಡ್ ನೋಡಿದ್ವಿ, ಚಿಕ್ಕ ಮಿಷನ್ ಇತ್ತಂತಂದ್ರು ಬಹಳ ಚೊಕ್ಕವಾಗಿ ಐತಿ. ಚಿಕ್ಕ ಮಿಷನ್ ಬಹಳ ಚೊಕ್ಕದಾಗಿದೆ. ತಾಸಿಗೆ ಏನಲ್ಲ ಅಂತಂದ್ರು 400ರಿಂದ 500 ರೊಟ್ಟಿ ತೆಗಿತೈತಿ ಅಲ್ವಾ. ಆಮೇಲೆ ಹೊಳ್ಳಿ ನಮಗ ಯಾವ ಪ್ರಾಬ್ಲಮ್ ಏನಾರ ಒಂದು ಆಗೈತಿ ಅಂತಂತಂದ್ರೆ ಒಂದು ಅವ್ರಿಗೊಂದು ವಿಡಿಯೋ ಕಾಲ್ ಮಾಡಿಬಿಟ್ರೆ ಅವ್ರು ತಕ್ಷಣ ಅಲ್ಲೇ ಹೇಳ್ತಾರೋ ಇಲ್ಲ ಅಂತಂದ್ರೆ ಬಂದು ಸರ್ವಿಸ್ ಕೊಟ್ಟು ಮಾಡಿ ಕೊಡ್ತಾರೆ. ಎಲ್ಲರೂ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ ಸರ್. ಓಕೆ ಸರ್, ನಮ್ ಸೆಲ್ಕೋದವ್ರು ಸೋಲಾರ್ನು ಇದನ್ ಮಾಡಿದ್ರು. ಯಾಕೆ ಸರ್ ಅಂತಂದ್ರೆ ಹಳ್ಳಿ ಒಳಗೆ ಕರೆಂಟು ನೀರು ಸರಿಯಾಗಿ ಇರ್ತಿರೋದಿಲ್ಲ ಅನ್ನೋದಕ್ಕಾಗಿ ನಮಗೆ ಸೆಲ್ಕೋದವ್ರು ಇದನ್ನು ಹಾಕಿದಾರೆ ಸರ್. ಸೋಲಾರ್ ಕೊಟ್ಟಿದ್ದಾರೆ. ಸೋಲಾರ್ ಅಂದ್ರೆ ಪ್ಲೇಟ್ ಎಲ್ಲ ಕೊಟ್ಟಿದ್ದಾರೆ, ಪ್ಲೇಟ್, ಬ್ಯಾಟ್ರಿ, ಲೈಟ್, ಆಮೇಲೆ ಮಿಷನ್ ಚಾಲೂ ಆಗುವಂತ ವ್ಯವಸ್ಥೆ. ಸೋಲಾರ್ ಮೇಲೆ ನಡೆಯುತ್ತೆ ಮಷಿನ್? ಹೌದು, ಸೋಲಾರ್ ಮೇಲೆ ನಡೆದಿದೆ, ಕರೆಂಟ್ ಇಲ್ಲ. ಸರ್, ಈಗ ಯಾವ ತರ ನೀವು ಒಂದು ಸಬ್ಸಿಡಿ ಯಾತರ ಮಾಡಿಸ್ಕೊಡ್ರು? ಅವ್ರೆ ಏನ್ ನಮ್ಗೆ ಏನ್ ಹೇಳಿದ್ರು, ನಮ್ಗೆ ಇದಿಷ್ಟು ಯಾಕತ್ತೆ, 50% ಸಬ್ಸಿಡಿ ಯಾಕತ್ತೆ ಅಂತಂದ್ರೆ ಅವ್ರೆ ಇಷ್ಟ, ನಾನು ಇಷ್ಟು ಅಮೌಂಟ್ ಕಟ್ಟಿದ್ದೆ, ನಾನು ಇಷ್ಟು ಅಮೌಂಟ್ ಕಟ್ಟಿದ್ಕಾಗಿ ಅವರು ಎಲ್ಲಾನು ಅವರೇ ಮಾಡಿಕೊಟ್ಟು, ಅವರೇ ತಂದು ಕೊಟ್ಟು, ಅವರೇ ನಿಂದಿಸಿ ನನ್ನ ಪರಿಸ್ಥಿತಿ ನೋಡಿ ಕಾಸ ನನ್ನ ಉತ್ತೇಜನ ಮಾಡಿಕೊಟ್ರು ಸರ್. ಅವ್ರಿಗೆ ನಾವು ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಸರ್. ಮತ್ತು ನಂದಿ ಅವ್ರಿಗೂ ಹೇಳ್ತೇವೆ, ಯಾಕಂದ್ರೆ ಮಿಷನ್ ಕರೆಕ್ಟ್ ಕೊಟ್ರು, ಚೆನ್ನಾಗಿದೆ ಮಷಿನ್. ಮಿಷನ್ ಯಾಕಂದ್ರೆ ಮಷಿನ್ ಚೆನ್ನಾಗಿ ನಡೀಲಿ ಅಂದ್ರೆ ಏನ್ ಮಾಡ್ತಾರೆ, ಬೇರೆ ಬೇರೆ ಕಂಪನಿ ಕೊಡ್ತಾರೆ, ತಿಂಗಳಿಗೆ 2 ತಿಂಗಳು ಎಲ್ಲ ಪ್ರಾಬ್ಲಮ್ ಬರ್ತಾವ ಅಂತಾರ. ನೀವು ಹಳ್ಳಿಯಲ್ಲಿ ಇರೋರಲ್ವಾ? ಯಾವ್ದೇ ತೊಂದರೆ ಇಲ್ಲ ಸರ್. ಈಗ ಇಲ್ಲಿ ಹಾಕೋಬೇಕಲ್ಲ ಸರ್, ರೊಟ್ಟಿ ಇಲ್ಲಿಂದ ಬರುತ್ತೆ, ಇಲ್ಲಿ ಬರ್ತದೆ ಸರ್. ಓಕೆ, ವೀಕ್ಷಕರೇ ರೊಟ್ಟಿ ನೋಡಿ ಹೆಂಗ್ ಬರ್ತಾ ಇದೆ ಅಂತ, ಮನೆಗೆ ಅಮ್ಮಂದ್ರೆ ಹೆಂಗ್ ಮಾಡ್ತಾರಲ್ವಾ, ಸೊ ಆತರ ರೊಟ್ಟಿ ಏನಂತಂದ್ರೆ ಬರ್ತಾ ಇದೆ ನೋಡ್ಕೊಳ್ಳಿ. ನಿಮ್ ಕಾಣ್ತಿದೆ, ಕೈಯೆಲ್ಲ ಹಿಡಿದು ತೋರಿಸ್ತಾ ಇದೀನಿ.
ಓಹೋ ಸೂಪರ್ ಸೂಪರ್ ಅಲ್ವಾ, ಸೂಪರ್ ಸರ್. ಸರ್ ಶಿ ನನ್ನ ವಿಚಾರ ಬಂದ್ರೆ ಎಷ್ಟು ವರ್ಷ ಆಯ್ತು ಸರ್ ನಿಮ್ದು? ಸರ್ ನಮ್ಗೆ ಈಗ ಮಿಷನ್ 10-12 ತಿಂಗಳಾಯ್ತು ಸರ್ ಇದನ್ನು ತಗೊಂಡು. ಒಂದ್ ವರ್ಷ ಲೆಕ್ಕಕ್ಕಾಯ್ತು? ಒಂದ್ ವರ್ಷದ ಲೆಕ್ಕಕ್ಕಾಯ್ತು. ಓಕೆ. ಇದರಿಂದ ತಗೊಂಡಾಗ ನನಗೆ ಪರಿಸ್ಥಿತಿ ಏನಾಗಿತ್ತು ಅಂತಂದ್ರೆ, ನಾನು 3 ವರ್ಷ ನೆಲಕ್ಕೆ ಮಕ್ಕೊಂಡಾಗ ನನ್ನ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ, ನಾನು ಬೆಳಿಬೇಕಲ್ಲ, ನಾನು 4 ಮಂದಿಯೊಳಗೆ ಅಡ್ಡಾಡ್ಬೇಕಲ್ಲ, ನಾನು ಒಂದ್ ಸಲಹೆ ಕೊಡ್ಬೇಕಂತ ಕಾಸಿ ಇದನ್ನೊಂದು ನನ್ನ ಮಿಷನ್ ತಗೊಂಡು ಕಾಸನ. ಈಗ ನಾ ಎಲ್ಲರಿಗೂ ಸ್ವಾವಲಂಬನ ಆಗ್ಯಾನ. ಎಲ್ಲರೂ ನನ್ನ ಈಗ ನಾನು ಅಲ್ಲಿ ಚೆನ್ನಯ್ಯ ಬಾ, ನನಗೆ ಅಲ್ಲಿ ರೊಟ್ಟಿ ಬೇಕಾಗೈತೆ, ನನಗೆ ಇಲ್ಲಿ ಬೇಕಾಗೈತೆ ಅಂತ ಕಾಸ ಎಲ್ಲರೂ ಹೇಳ್ತಾರ ಸರ್. ನನಗೆ ರೊಟ್ಟಿ ಎಷ್ಟು ಅರ್ನ್ ಮಾಡ್ತಾ ಇದ್ರಿ ಸರ್? ಸರ್ ತಿಂಗಳಿಗೆ ಒಂದು 30-40 ಸಾವಿರ ರೂಪಾಯಿ ಆದಾಯ ಮಾಡ್ತೇನೆ ಸರ್. ರಾಜಾರ್ ತರ ಅದಾವೆ ನನ್ನ ಹೆಂಡ್ರು ಮಕ್ಕಳು ಎಲ್ಲರೂ ಸುಖದಿಂದ ಮಾಡುವಂತ ಇಚ್ಛೆ ಶಕ್ತಿ ಬೇಕ್ರಿ ಇದಕ್ಕೆ, ಮನೋಭಾವನೆ ಬೇಕ್ರಿ ಇದಕ್ಕೆ, ಮಾಡ್ತೇನೆ ಅನ್ನುವಂತ ಅವಲಂಬನೆ ಬೇಕು ಇದಕ್ಕೆ, ನಾ ಮಾಡತಿರ್ತೇನೆ ಅನ್ನುವಂತ ಒಂದು ಶಕ್ತಿ ಬೇಕು, ಆಮೇಲೆ ಅದಕ್ಕೆ ಮನಸ್ಸು ಬೇಕು, ಎಲ್ಲಾ ತರ ಒಂದು ಇದನ್ನ ಮಾಡಿದ್ರೆ ದೇವ್ರ ಕೈ ಹಿಡಿತಾನು ಒಳ್ಳೇದಾಕೈತಿ. ಓಕೆ ಸೂಪರ್ ಸರ್, ಇಷ್ಟೆಲ್ಲ ತಿಳಿಸ್ಕೊಟ್ರಿ ತುಂಬಾ ಖುಷಿ ಅನ್ಸಿತ್ತು. ಓಕೆ ಸರ್, ನಮಸ್ತೆ. ನಮಸ್ತೆ.